ಗೋವಿಂದರಾಜ ನಗರದ ಎಲ್ಲ ಆತ್ಮೀಯ ಬಂಧುಗಳು ನೀವೆಲ್ಲ ಅದೃಷ್ಟವಂತರು ಪುಣ್ಯಶಾಲಿಗಳು ಅಂತ ಲೆಕ್ಕಿಸಬಹುದು। ಸೋಮಣ್ಣ ಅನ್ನುವ ನಿಜವಾದ ಅಣ್ಣ ಅಣ್ಣ ಅಂತ ಯಾರು ಕರೀತೀವಿ ನಮ್ಮೆಲ್ಲ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ನಮ್ಮ ದುಃಖವನ್ನ ಪರಿಹರಿಸುವಂತ ನಮಗೆ ಸ್ಥೈರ್ಯ ಧೈರ್ಯ ಹೇಳುವಂತ ನಮಗೆ ಯಾವುದು ಅಸಾಧ್ಯ ಅದನ್ನ ಮಾಡಿ ತೋರಿಸುವಂತವನಿಗೆ ಅಣ್ಣ ಅಂತೀವಿ। ನನಗೆ ಅನಿಸ್ತಾ ಇದೆ ನನಗೆ ಈ ಕ್ಷೇತ್ರ ಸುಮಾರು 15 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ ಸೋಮಣ್ಣನ ಹಿಂದೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಸೋಮಣ್ಣ ಯಾವುದೇ ಕಷ್ಟ ಇದ್ದರೆ ಅದನ್ನ ದೂರ ಮಾಡಿಸುವಂತ ಪರಿಹಾರ ಸೋಮಣ್ಣ ಯಾವುದಾದರೂ ಅಭಿವೃದ್ಧಿ ಆಗಬೇಕು ಅದರಲ್ಲಿ ತೊಂದರೆ ಇದೆ ಬಹಳಷ್ಟು ಜನ ಅದನ್ನ ಅಡ್ಡಿ ಪಡಿಸ್ತಾರೆ ಅದನ್ನ ಸರಿ ಮಾಡಿಸಬೇಕು ಸೋಮಣ್ಣ ಸಮಗ್ರ ಗೋವಿಂದರಾಜ ನಗರದ ಅಭಿವೃದ್ಧಿ ಆಗಬೇಕು ಸೋಮಣ್ಣ ಪ್ರವಾಹ ಬಂದಾಗ ಪರಿಹಾರ ಕೊಡಬೇಕು ಸೋಮಣ್ಣ ಕೋವಿಡ್ ಬಂದಾಗ ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ಲಬೇಕು ಸೋಮಣ್ಣ ಮತ್ತು ಇಂತ 10 ಹಲವಾರು ಆಸ್ಪತ್ರೆ ಕಟ್ಟಡ ಬಸ್ ಸ್ಟ್ಯಾಂಡ್ ಪೊಲೀಸ್ ಸ್ಟೇಷನ್ ಎಲ್ಲ ಸೌಕರ್ಯಗಳನ್ನು ಗೋವಿಂದರಾಜ ನಗರಕ್ಕೆ ಕೊಡಬೇಕು ಅಂತಂದ್ರೆ ಅದು ಹೇಳ್ರಿ ಆಕಲಪ್ಪ ನಾನು ಮಾತಾಡೋದೆಲ್ಲ ಮುಗಿತೀನಿ ಉತ್ತರ ಸಿಕ್ತಲ್ಲ ಬಂಧುಗಳೇ ಚುನಾವಣೆಯಲ್ಲಿ ಗೆಲ್ಲೋದು ಒಂದು ಭಾಗ ಆಮೇಲೆ ಮತಕ್ಕಾಗಿ ಮುಂದಿನ ಚುನಾವಣೆಗಾಗಿ ರಾಜಕಾರಣ ಮಾಡೋದು ಇನ್ನೊಂದು ಭಾಗ ಆದರೆ ಈ ಜನ ನನ್ನನ್ನು ನಂಬಿದ್ದಾರೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಮ್ಮ ದುಃಖ ದುಮಾನಗಳನ್ನು ದೂರ ಮಾಡ್ತಾರೆ ಅನ್ನುವಂತ ಪ್ರಬಲವಾದಂತ ಇಚ್ಛೆ ಅವರಿಗಿದೆ ಆ ಕೆಲಸವನ್ನ ನಾನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಅನ್ನುವಂತ ಹಂಬಲ ಇನ್ನೊಂದು ಕಡೆ ಭಾವನೆಗಳಿಂದ ಸಾಕಷ್ಟು ಒಳ್ಳೆ ಕೆಲಸಗಳು ಆಗ್ತವೆ ಭಾವನೆ ಇಲ್ಲದೆ ಕೆಲಸ ಮಾಡುವುದು ಅದು ಕಾಟಾಚಾರಕ್ಕಾಗಿ ಕರ್ತವ್ಯ ಅಂತ ಕೆಲಸ ಮಾಡೋದು ಬೇರೆ ಕಾಯಕ ಅನ್ನುವಂತ ಕೆಲಸ ಮಾಡೋದು ಬೇರೆ ಕರ್ತವ್ಯ ಸೀಮಿತವಾಗಿರುವಂತದ್ದು 10 ರಿಂದ 5 ಗಂಟೆ ಮಾಡುವುದು ಕರ್ತವ್ಯ ಆದರೆ ಸಮಯ ತೀತವಾಗಿ ಕಾಲಾತೀತವಾಗಿ 24/7 ನಿರಂತರವಾಗಿ ಜನರು ಕೆಲಸ ಮಾಡುವಂತದ್ದು ಅದು ನಿಜವಾದ ಜನಸೇವಕನ ಕೆಲಸ ಸೋಮಣ್ಣ ಎಂದೂ ಕೂಡ ಅಧಿಕಾರದ ರಾಜಕಾರಣ ಮಾಡಿಲ್ಲ ಅವನು ಜನರ ರಾಜಕಾರಣವನ್ನ ಮಾಡಿದ್ದಾನೆ ನನ್ನ ಹತ್ರ ಎಷ್ಟು ಸಾರಿ ಬಂದಿದ್ದಾರೆ ಅವರು ಎರಡು ಕೆಲಸಕ್ಕೆ ಬರ್ತಾರೆ ಒಂದು ಗೋವಿಂದರಾಜ ನಗರದ ಅಭಿವೃದ್ಧಿಗಾಗಿ ಒಂದು ಸತಿ ರಸ್ತೆ ಅಂತ ಬರ್ತಾನೆ ಇನ್ನೊಂದು ಸತಿ ಏನಪ್ಪ ಅದು ಓವರ್ಹೆಡ್ ಫ್ಲೈಓವರ್ ಅಂತ ಬರ್ತಾನೆ ಇನ್ನೊಂದು ಸತಿ ಬ್ರಿಡ್ಜ್ ಅಂತ ಬರ್ತಾನೆ ಇನ್ನೊಂದು ಸತಿ ಡ್ರೈನೇಜ್ ಅಂತ ಬರ್ತಾನೆ ಇನ್ನೊಂದು ಸತಿ ಆಸ್ಪತ್ರೆ ಅಂತ ಬರ್ತಾನೆ ಶಾಲೆ ಅಂತ ಬರ್ತಾನೆ ಎದಕ್ಕೆ ಎದಕ್ಕೆ ಬಂದು ಎಲ್ಲೆಲ್ಲಿ ದೇಶ ದುಡ್ಡು ತಗೊಂಡಿದ್ದೆ ಗೊತ್ತೇ ಇಲ್ಲ ನಾನು ಇನ್ನೊಂದು ಅವನ ಇಲಾಖೆ ವಸತಿ ಇಲಾಖೆ ಬಡವರಿಗಾಗಿ ಮನೆ ಬಡವರಿಗಾಗಿ ನಿವೇಶನ ಹಳ್ಳಿ ಹಳ್ಳಿ ಇರುವಂತಹ ಜನರಿಗೆ ಮನೆ ಕೊಡಬೇಕು ಸೂರು ಕೊಡಬೇಕು ನೆರಳು ಕೊಡಬೇಕು ನಿವೇಶನ ಕೊಡಬೇಕು ಆ ನಿವೇಶನಕ್ಕೆ ಎಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಸ್ಲಮ್ನಲ್ಲಿರುವಂತಹ ಜನರಿಗೆ ಮನೆ ಕೊಡಬೇಕು ಅಂತ ಬರ್ತಾರೆ ಇದರ ಒಟ್ಟು ಪರಿಣಾಮ ಏನು ಅಂದ್ರೆ 100 ಲಕ್ಷಕ್ಕಿಂತ ಹೆಚ್ಚು ಜನ ಸ್ಲಮ್ನಲ್ಲಿರುವವರಿಗೆ ಇವತ್ತು ನಾವು ಹಕ್ಕುಪತ್ರವನ್ನು ಕೊಟ್ಟಿದ್ದೇವೆ
ಕೊಟ್ಟಿದ್ದೇವೆ ಸುಮಾರು 22000 ಮನೆಗಳನ್ನು ಕಟ್ಟಿ ಮತ್ತು ಗೋವಿಂದರಾಜನಗರದ ಅಭಿವೃದ್ಧಿ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಒಂದು ಕ್ಷಣ ಗೋವಿಂದರಾಜನಗರದ ಎಲ್ಲ ಮಹಾಜನತೆ ಸೋಮಣ್ಣ ಅವರು ಬರೋಕ್ಕಿಂತ ಮುಂಚೆ ನಿಮ್ಮ ಬಡಾವಣೆ ಹೆಂಗಿತ್ತು ಸೋಮಣ್ಣ ಅವರು ಬಂದ ಮೇಲೆ ನಿಮ್ಮ ಬಡಾವಣೆ ಏನಾಗಿದೆ ಅನ್ನೋದನ್ನ ನೀ ಯೋಚನೆಯನ್ನ ಮಾಡಿಬಿಟ್ರೆ ಸೋಮಣ್ಣ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ ನೀವು ಸದಾಕಾಲ ಅವರಿಗೆ ಆಶೀರ್ವಾದವನ್ನ ಸದಾಕಾಲ ಆಗಿ ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ